ಆದಿತ್ಯನ ಮೈ ಮೇಲಿರೋ ಅರ್ಶನ ತೆಗೆದು ಈ ಬಟ್ಲಿಗೆ ಯಾಕೆ ಹಾಕಿದ್ರಿ? ಆದಿತ್ಯನ ಮೈಗೆ ಹಚ್ಚಿದ ಅರ್ಶನನೇ ಮದುವೆ ಆಗೋ ಹುಡುಗಿ ಮೈಗೂ ಹಚ್ಚಬೇಕು. ಅದಕ್ಕೆ ಈ ಬಟ್ಲಲ್ಲಿ ಇದನ್ನ ತುಂಬುತ್ತಾ ಇದ್ದೀನಿ. ಜನನಿ, ಈ ಬಟ್ಲಲ್ಲಿ ಸಾದಾ ಅರ್ಶನ ಇದೆ, ಇದನ್ನ ಪಾರ್ವತಿ ಮೈಗೆ ಹಚ್ಚಬೇಕು. ಇದು ಯಾಮಿನಿ ಮೈಗೆ. ಕೂತ್ಕೊಮ್ಮ ಪಾರ್ವತಿ. ಅಖಿಲ, ಇಲ್ಲೇ ಬೆಳೆದ ಬಾಳೆಹಣ್ಣು ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಅಂತ ಕೊಟ್ರು. ಅಪ್ಪ, ನಾನ್ ಕೊಡ್ತೀನಿ. ಬೇಡ, ಕೂತ್ಕೊಮ್ಮ, ನಾನೇ ಕೊಡ್ತೀನಿ. ತಗೋ. ತಗೋಮ್ಮ. ಅಖಿಲ, ಮದುವೆ ಶಾಸ್ತ್ರಗಳು ಸಾಂಗವಾಗಿ ನೆರವೇರಕ್ಕೆ ಶುರು ಆಯ್ತಲ್ಲ, ಈಗ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸ್ತಿದೆ. ಹೌದು ರಘು, ದೇವರ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಿಂದ ನನ್ನ ಮಗನ ಮದುವೆ ಶಾಸ್ತ್ರಗಳೆಲ್ಲ ಸಾಂಗೋಪಸಾಂಗವಾಗಿ ನಡೀತಾ ಇವೆ. ಗುರುಗಳು ಹೇಳ್ತಾ ಇದ್ರು, ಇವತ್ತು ಮಾಡೋ ಶಾಸ್ತ್ರಗಳೆಲ್ಲ ಮುಗೀತಂತೆ, ಇನ್ನು ನಾಳೆ ಬಳೆ ಶಾಸ್ತ್ರ, ನಾಡಿದ್ದು ಗೌರಿ ಪೂಜೆ. ಹೀಗೆ ಒಂದೊಂದಾಗಿ ಶಾಸ್ತ್ರಗಳು ನಡೀತಾ ನಡೀತಾ ನನ್ನ ಆದಿ ಮದ್ವೆ ನಡೆದೇ ಹೋಗುತ್ತೆ. ನಿಜ, ನಾನಂತೂ ಇಷ್ಟು ಚಂದದ ಅರಿಶಿನ ಶಾಸ್ತ್ರ ನೋಡೇ ಇರ್ಲಿಲ್ಲಪ್ಪ. ಅರಿಶಿನ ತಗಲಿದ್ದೇ ತಡ ನನ್ನ ಮಗರಾಯನ ಮುಖದಲ್ಲಿ ಕಳೆ ತುಂಬಿ ತುಳುಕ್ತಾ ಇತ್ತು ಅಲ್ವಾ ಆದಿತ್ಯ? ಹೌದಪ್ಪ, ನನಗೂ ತುಂಬಾನೇ ಖುಷಿ ಆಯ್ತು. ಈ ಮದುವೆ ಮನೆಗೆ ಒಂದು ಕಳೆ ಬರಲಿ, ಮಧುಮಕ್ಕಳು ಚೆನ್ನಾಗಿ ಮಿಂಚ್ಲಿ ಅಂತ ಈ ಅರಿಶಿನ ಶಾಸ್ತ್ರ ಮಾಡೋದು ಅಂತ ಅನ್ಸುತ್ತೆ. ಕ್ಷಮಿಸಿ ಅತ್ತೆ, ತಮಾಷೆ ಮಾಡಿದೆ ಅಷ್ಟೆ. ಆದ್ರೆ ನನ್ ಮನ್ಸಲ್ಲಿ ಇರೋ ಸೀರಿಯಸ್ ವಿಷಯನ ನಾನು ಈಗ ಹೇಳ್ಬೇಕು. ನನ್ನ ಮುಖದಲ್ಲಿ ನಗು ಇರುತ್ತೆ ಅಂದ್ರೆ ಅದಕ್ಕೆ ಆದಿತ್ಯ ಅವ್ರ ಕಾರಣ ಆಗಿರ್ತಾರೆ. ನನ್
ನನಗೊಂದು ಗುರಿ ಇರುತ್ತೆ ಅಂದ್ರೆ ಅದು ಅರಸನ ಕೋಟೆ ಗೌರವನ ಕಾಪಾಡೋದಾಗಿರುತ್ತೆ. ನನಗಂತೂ ನಿನ್ನ ಮಾತುಗಳನ್ನ ಕೇಳಿ ಹಾಲು ಜೇನು ಕುಡಿದಷ್ಟು ಖುಷಿ ಆಯ್ತಮ್ಮ. ಅಮ್ಮ, ಪೂಜೆಗೆ ಬೇಕಾಗಿರೋ ಹೂ ತರಬೇಕಿತ್ತು, ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಪಾರ್ವತಿ, ನಮಗೆಲ್ಲ ಆಗಾಗ ಹೇಳ್ತಿರ್ತೀಯ, ಎಲ್ಲರೂ ಸ್ವಲ್ಪ ಕೂತ್ಕೊಳ್ಳಿ, ವಿಶ್ರಾಂತಿ ತಗೊಳ್ಳಿ, ಪಾನಕ ಕುಡೀರಿ ಅಂತ. ನಮಗೆಲ್ಲ ಹೇಳೋ ನೀನು ಯಾವಾಗಾದ್ರೂ ವಿಶ್ರಾಂತಿ ತಗೊಂಡಿದೀಯಾ? ಆ ಕೆಲ್ಸ, ಈ ಕೆಲ್ಸ, ಈ ಜವಾಬ್ದಾರಿ, ಆ ಜವಾಬ್ದಾರಿ ಅಂತ ನೆನ್ಪಿಸ್ಕೊಂಡು ಕೆಲ್ಸಗಳನ್ನ ಮಾಡ್ತಾ ಇರ್ತೀಯ. ದೊಡ್ಡ ಗುಣ ನಮ್ಮ ನಿಂದು, ನನಗೆ ಬಹಳ ಹಿಡಿಸುತ್ತೆ ಈ ಗುಣ. ಸರಿಮ್ಮ, ಹೋಗ್ ಬರ್ತೀನಿ. ಆಗ್ಲಮ್ಮ, ಹೋಗ್ಬ. ಗಾಡಿ ಒಂಚೂರು ಸೈಡ್ಗೆ ಹಾಕಿ. ಮೇಡಮ್, ಒನ್ ವೇ ಇದು, ನಿಲ್ಸಿದ್ರೆ ಕಷ್ಟ ಆಗತ್ತೆ. ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಬಂದಿದೆ ಅಕ್ಕ, ಅಲಂಕಾರನೂ ಆಗೋಗಿದೆ. ಆದ್ರೆ ನಮ್ಮನೆ ಮದ್ವೆಗೆ ನಾವೇ ಹೂ ತಗೊಂಡೋದ್ರೆ ಚಂದ ಅಲ್ವಾ? ಅದಕ್ಕೆ ಹೂ ನೋಡ್ತಿದ್ರೆ ಗೊತ್ತಾಗ್ತಿದೆ ಈಗ ಬಂದಿರೋದು ಅಂತ. ತುಂಬಾ ಚೆನ್ನಾಗಿದೆ. ನಿಮ್ ತೋಟದ ಎಲ್ರು ಮುಂದೆ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಅವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಡಿ. ನನ್ನ ಮಗಳ ಪ್ರಾಣಕ್ಕೆ ಮಂಗಳ ಹಾಡ್ತಾಳೆ. ಈ ಫಾರ್ಮ್ ಹೌಸ್ ಅಲ್ಲಿ ಉಳ್ಕೊಂಡಾಗ್ಲೆಲ್ಲ ಎಷ್ಟು ನೆಮ್ಮದಿಯಾಗಿರ್ತಿದ್ದೆ. ಇವತ್ ಯಾಕಿಷ್ಟು ದುಗುಡ ಆಗ್ಬಿಡದೆ? ವೀರಣ್ಣನ ವಿಷಯ ರಘುಗೆ ಹೇಳಿದ್ರೆ ಅವ್ರು ಸೀರಿಯಸ್ ಆಗಿ ತಗೋತಾನೆ ಇಲ್ಲ. ವೀರಣ್ಣ ಎಂಥವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವರು ಸುಲಭವಾಗಿ ಸವಾಲನ್ನ ಎಸೆಯೋರಲ್ಲ, ಎಸದ ಸವಾಲನ್ನ ಅಷ್ಟು ಸುಲಭವಾಗಿ ಹಿಂದೆ ತಗೊಳ್ಳೋರು ಅಲ್ಲ. ನಿಶ್ಚಿತಾರ್ಥಕ್ಕೆ ಬಂದಿದ್ರು ಅಂತಂದ್ರೆ ಮದ್ವೆಗೆ ಬರದೆ ಇರ್ತಾರ? ಅವ್ರು ಬಂದೇ ಬರ್ತಾರೆ, ಮದ್ವೆಗೆ ಅಡ್ಡಿಪಡಿಸೇ ಪಡಿಸ್ತಾರೆ ಅಂತ ನನ್ನ ಮನಸ್ಸು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಿನ್ನು ಬಂದಿಲ್ಲ ಅವರು? ನಮ್ಮ ಒಳಿತಿಗೆ ಅಡ್ಡಿ ಬರೋರು ನಮ್ಮ ಕಣ್ಣೆದುರಿಗಿದ್ರೆ ಒಳ್ಳೇದು. ಮರಲಿದ್ದುಕೊಂಡು ಯಾವ ಸಂಚನ್ನ ಮಾಡ್ತಿದ್ದಾರೆ? ಆದಿ ಎಲ್ಲೋದ? ಪ್ರೀತು, ಜನನಿ, ಹೇಳಿ ಮಾಮ್. ಆದಿಯಲ್ಲಿ ಇನ್ನೂ ಇರ್ತಾನೆ ಮಾಮ್. ಯಾರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದಾನ ಅವರಿಂದ ಓಡಾಡ್ತಿರ್ತಾನೆ. ಅಂದ್ರೆ ಅತ್ತೆ, ಆದಿಭಾವ ಯಾಮಿನಿಯವ್ರ ಜೊತೆ ಇದ್ದಾರೆ. ಮದುವೆ ಆದ್ಮೇಲೆ ದಾಂಪತ್ಯದ ಪ್ರೀತಿ ರಥದಲ್ಲಿ ಜೀವನ ಸುತ್ತಾಡ್ಬೇಕಾಗಿರೋರು. ನಡೀಲಿ, ನಡೀಲಿ.
ಆದಿ ಯಾಮಿನಿ ಅನುಬಂಧ ಗಟ್ಟಿಯಾಗಿರ್ಬೇಕು. ಅವರಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಅವ್ರ ಬದುಕನ್ನ ಯಾರು ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು. ಮಾಡೋದಕ್ಕೆ ನಾನು ಸಮಾಧಾನ ಸಮಾಧಾನ. ನಾನ್ ನಿನ್ ಕಣ್ಣ ಎದುರುಗಡೆನೆ ಇದೀನಿ ತಾನೆ, ಮತ್ಯಾಕೆ ಹಾಕಿ ಹೋಗ್ತಾ ಇದೀಯಾ? ಇದು ಕೂಗಿ ಹೇಳುವಂತ ವಿಷಯನೇ ಅಕ್ಕ. ಪಾರ್ವತಿ ಮತ್ತೆ ಆದಿತ್ಯ ಇಬ್ರು ಓಡ್ ಹೋಗ್ಬಿಟ್ಟಿದ್ದಾರೆ ಅಕ್ಕ. ಏನ್ ಮಾತಾಡ್ತಿದ್ಯಾ ಅಂತ ಅರಿವಿದ್ಯಾ ನಿನಗೆ? ನಾಲಿಗೆ ಬಿಗಿ ಹಿಡಿದು ಮಾತಾಡೋ. ಪಾರ್ವತಿ ನನ್ನ ಹತ್ರ ಹೇಳಿನೇ ಹೋಗಿದ್ದಾಳೆ, ಒಂದು ಕ್ಷಣನು ಕೆಲಸ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಕ್ಕೆ ಬರದೇ ಇರೋ ಪಾರ್ವತಿ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಬೇಡ ದಾಮಿನಿ. ಅವಳ ಬಗ್ಗೆ ಮಾತಾಡೋವಾಗ ನಾಲಿಗೆ ಬಿಗಿ ಹಿಡಿದು ಮಾತಾಡು. ಪೂಜೆಗೆ ಹೂ ಇರ್ಲಿಲ್ಲ ಅಂತ ತರೋದಕ್ಕೋಸ್ಕರ ಹೋಗಿದ್ದಾಳೆ. ಅಯ್ಯೋ ಇಲ್ಲಕ್ಕ, ನಮ್ ಕಿವಿಲೆಲ್ಲ ಹೂ ಇಟ್ಬಿಟ್ಟು ಆದಿತ್ಯನ ಜೊತೆ ಎಸ್ಕೇಪ್ ಆಗ್ಬಿಟ್ಟಿದ್ದಾಳ ಅವಳು. ದಾಮಿನಿ, ದಾಮಿನಿ ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅವರಿಬ್ರು ಹೋಗಿದ್ದನ್ನ ನೀನ್ ನೋಡಿದ್ಯಾ? ಅಯ್ಯೋ ಹಂಗಲ್ಲ ಅಕ್ಕ, ಹರ್ಷದ್ ಬಾಯಿ ಹೊರಗಡೆ ಎಲ್ಲೂ ಓಡಾಡಬಾರ್ದು ಅಂತ ನೀವೇ ಹೇಳಿದ್ರಿ ತಾನೆ. ಅವರಿಬ್ರು ಎಲ್ಲೂ ಹೋಗಿಲ್ಲ ಅಂದ್ರೆ ಆದಿ ರೂಮ್ ಅಲ್ಲಿ ಇರ್ಬೇಕು ತಾನೆ. ಅವ್ನ ಅಲ್ಲೂ ಇಲ್ಲ ಅಕ್ಕ. ಏ ದಾಮು, ಯಾರು ಇಲ್ಲ ಅಂತ ಹೇಳಿದ್ದು? ಆದಿ ರೂಮ್ ಅಲ್ಲೇ ಇದ್ದಾನೆ. ನಾನು ಇವಾಗ ತಾನೆ ಅವ್ನು ಮಾತಾಡ್ಕೊಂಡು ಬರ್ತಿದ್ದೀನಿ. ಏನಾಗಿದೆ ಯಜಮಾನ್ರೆ ನಿಮ್ಗೆ? ನಿನ್ನೆಯಿಂದ ಇದೇ ಮತ್ತೆ ಪದೇ ಪದೇ ಹೇಳ್ತಿದ್ದೀರಲ್ಲ, ಬಿಡ್ತೋನಿ ಅರ್ಸನ್ ಕೋಟೆ ವಾರಸ್ದಾರರು ನೀವು. ನನ್ನ ನಂತರ ನಮ್ಮ ಮುಂದಿನ ವಾರಸ್ದಾರನ್ನ ಕೊಡೋ ನೀನ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಪಾರ್ಟಿ ನಿಮಗೆ ಎಷ್ಟು ಸಲ ಹೇಳಲಿ ಯಜಮಾನ್ರೆ, ಮನೆ ಯಜಮಾನನ್ನ ಮನೆ ಕೆಲಸದೋಳು ಮದ್ವೆ ಆಗ್ಬಾರ್ದು. ದಯವಿಟ್ಟು ಹಠ ಮಾಡ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ನಿಂತ್ಕೋ, ನನ್ನ ಮರ್ತು ಬದುಕೋ ಶಕ್ತಿ ನಿನಗಿದ್ಯಾ? ಆಮೇಲೆ ಅದನ್ನ ಯೋಚನೆ ಮಾಡಿದ್ರಾಯ್ತು. ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ಯಾ? ನಾನು ಯಾವತ್ತೂ ನಿನ್ ತಿರುಗಿ ನೋಡಲ್ವಾ? ಇಲ್ಲ, ನೋಡಲ್ಲ. ತುಂಬಾ ಹಠ ಒಳ್ಳೇದಲ್ಲ ಪಾರು, ನನ್ನ ಬಿಟ್ಟು ನಿನ್ ಬದುಕಕ್ ಸಾಧ್ಯನೇ ಇಲ್ಲ. ಇಡೀ ಜೀವನ ಯಾಕೆ? ಈಗ್ಲೂ ನನ್ನ ನೋಡದೆ ನಿನ್ ಹೋಗಕ್ ಆಗಲ್ಲ. ಇವಾಗ ಏನಾದ್ರೂ ನೀನ್ ನನ್ ಕಡೆ ತಿರುಗಿದ್ರೆ ಜೀವನ ಪೂರ್ತಿ ನನ್ ಜೊತೆಗೆ ಇರ್ಬೇಕು. ಅದ್ ಸಾಧ್ಯನೇ ಇಲ್ಲ. ಅಮ್ಮ, ಪಾರ್ವತಿ ಹೂ ತಗೊಂಡ್ ಬಂದಿಯಮ್ಮ? ಹಾಮ್ಮ, ತಗೊಂಬಂದೆ. ಹಾಗೆ ನಾಳೆ ಬಳಗಾರ ಚೆನ್ನಯ್ಯ ಬರ್ತಾ ಇದಾರಲ್ಲ, ಅವ್ರಿಗೆ ಕೊಡೋದಿಕ್ಕೆ ಅಂತ ಬೆಲ್ದಚ್ಚು, ಅಕ್ಕಿ ಮತ್ತೆ ಹಣ್ಣು ಇವೆಲ್ಲನೂ ತಗೊಂಬಂದಿದ್ದೀನಿ. ನಾನ್ ಈಗ್ಲೇ ಎಲ್ಲ ತಯಾರ್ ಮಾಡಿ ಇಟ್ಟಿರ್ತೀನಮ್ಮ, ನೀವು ಬೆಳಿಗ್ಗೆ ಬರೀ ದಕ್ಷಿಣ ಇಟ್ಕೊಟ್ರೆ ಸಾಕು. ಪಾರ್ವತಿ, ಕೆಲ್ಸದ ಬಗ್ಗೆ ಅದೆಷ್ಟು ಶ್ರದ್ಧೆ ನಮ್ಮ ನಿನ್ಗೆ. ಕೆಲವರು ಹೇಳಿದ ಕೆಲ್ಸ ಮಾಡಲ್ಲ, ಮಾಡಿದ್ರು ಅದು ಸರಿಯಾಗಿರಲ್ಲ. ಆದ್ರೆ ನೀನು ಕೆಲ್ಸ ಹೇಳೋವಾಗ್ಲೇ ಅದನ್ನ ಗಮನ ಇಟ್ಟು ಕೇಳಿಸ್ಕೊಂಡು ಶ್ರದ್ಧೆಯಿಂದ ಎಲ್ಲವನ್ನು ಅಚ್ಚುಕಟ್ಟಾಗಿ ಎಲ್ಲೂ ಕೊರತೆ ಬರದೇ ಇರೋ ಹಾಗೆ ಮಾಡಿ ಮುಗಿಸ್ತೀಯ. ಭೇಷ್ಮಗಳೆ, ಒಳಗ್ ತಗೊಂಡು ಹೋಗಿಡು. ಸರಿಮ್ಮ. ನೀವಿಬ್ರು ತಕ್ಷಣ
ತಕ್ಷಣ ಆಚೆ ಇರುವ ಅರಳಿಕಟ್ಟೆ ಹತ್ರ ಬನ್ನಿ. ಇದು ಇದು ಅರುಂಧತಿ ಧ್ವನಿ, ಇದು ಅರುಂಧತಿ ಧ್ವನಿ. ನಾವು ಮೀಟ್ ಮಾಡ್ಬೇಕು ಅನ್ಕೊಂಡಿರೋ ಜಾಗ ಅವ್ರಿಗೆ ಗೊತ್ತಾಗಿದೆ. ಅರುಂಧತಿ ಅನ್ನೋ ಹೆಸರು ಅವ್ರಿಗೆ ಅನುಮಾನ ಹುಟ್ಟಿಸಿರುತ್ತೆ. ಮೊದ್ಲು ಮಾಮಗೆ ಹೇಳಿ ನಾವು ಜಾಗ ಶಿಫ್ಟ್ ಮಾಡ್ಬೇಕು. ಮಾಮ್, ನಾವ್ ಈ ಕೂಡಲೇ ಪ್ಲೇಸ್ ಚೇಂಜ್ ಮಾಡ್ಬೇಕು. ನೀವ್ ಕಳ್ಸಿರೋ ವಾಯ್ಸ್ ಮೆಸೇಜ್ ಆಕೆಲ್ಲ ಕೇಳಿಸ್ಕೊಂಡಿದ್ದಾಳೆ. ಹೀಗೇನಾದ್ರೂ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ನಾನ್ ಕೇಳಿದ್ದು ಅರುಂಧತಿ ಧ್ವನಿನೇ. ಅವಳ ಧ್ವನಿನ ನಾನು ಬದುಕಿರೋವರೆಗೂ ಮರೆಯೋದಿಲ್ಲ. ಅದು ಅರುಂಧತಿ ಧ್ವನಿನೇ. ಅರುಂಧತಿ ಬರಕ್ ಸಾಧ್ಯನೇ ಇಲ್ಲ. ಈ ಹೆಂಗಸಿನ ಧ್ವನಿನೂ ಅರುಂಧತಿ ಧ್ವನಿ ತರಾನೇ ಇದೆ. ಅದಕ್ಕೆ ಹೀಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನಿಮ್ಗೆ. ಇಲ್ಲ ರಘು, ಇಲ್ಲ ನನಗೆ ಹೇಳ್ತೀನಿ. ಅಲ್ಲ ಆಂಟಿ, ಸಡನ್ ಆಗಿ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಒಬ್ಳೆ ಬಾ, ನಿನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರೆ ಏನ್ ವಿಷಯ? ತಿರುವೆ ಇಲ್ದೇ ಇರೋ ದಾರಿ, ಬದಲಾವಣೆನೆ ಇಲ್ದೇ ಇರೋ ಬದುಕು, ಮಜಾನೇ ಕೊಡಲ್ಲ ಅಲ್ವಾ? ಅರ್ಥ ಆಗಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಲೈಫ್ ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಬದಲಾಯಿಸ್ಕೋಬೇಕು. ಈಗೇನ್ ಬದಲಾಗ್ಬೇಕಾಗಿದೆ? ಪ್ಲಾನ್ ಚೇಂಜ್ ಆಗಿದೆ. ಆ ಪಾರ್ವತಿ ಅನೇಬರಹನು ಚೇಂಜ್ ಆಗಿದೆ. ಅಂದ್ರೆ ಆ ಅಖಿಲಾಂಡೇಶ್ವರಿ ಮಗನ ಮದ್ವೆ ಪಾರು ಜೊತೆ ನಡೆಯೋ ಹಾಗಿಲ್ಲ. ಆದಿ ನಿನ್ ಕೊರಳಿಗೆ ತಾಳಿ ಕಟ್ಬೇಕು. ವಾಟ್ ಏನ್ ಹೇಳ್ತಿದ್ದೀರಾ ಆಂಟಿ? ಸರಿಯಾದ ಸಮಯಕ್ಕೆ ಸರಿಯಾದದನ್ನೇ ಹೇಳ್ತಾ ಇದ್ದೀನಿ. ಬಟ್ ಯಾಕೆ? ಆಕ್ಚುಲಿ ನಿಮ್ ಪ್ಲಾನ್ ಇದ್ದಿದ್ದು ಆ ಅಖಿಲಾಗೆ ಆ ಮನೆ ಕೆಲಸ ಪಾರ್ವತಿನ ಸೊಸೆ ಮಾಡಿಸಿ ಇವ್ರು ಮದ್ವೆ ಆಗಿರೋ ವಿಷಯನ ಪಬ್ಲಿಕ್ ಅಲ್ಲಿ ರಿವೀಲ್ ಮಾಡಿಸಿ ಅಮ್ಮ ಮಗನ ಮಧ್ಯೆ ತಂದಿಡ್ಬೇಕು ಅಂತ ಇದ್ದಿದ್ದಲ್ವಾ? ಆದ್ರೆ ಈಗ ಹೀಗೆ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ಕಾಲಕ್ಕೆ ತಕ್ಕ ಹಾಗೆ ನಮ್ ಲೈಫ್ ನ ನಾವೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಪ್ಲಾನ್ ನ ಬದಲಾಯಿಸ್ಕೋಬೇಕು. ಇಷ್ಟಿನ ನಾಟಕದ ಮದುಮಗಳಾಗಿದ್ದೆ, ಇನ್ನು ಮುಂದೆ ನಿಜವಾದ ಮದುಮಗಳಾಗೆ ಕೂರ್ಬೇಕು. ಆ ಪಾರು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಮ್ ಹಳೆ ಪ್ಲಾನ್ ವರ್ಕ್ ಆಗ್ತಿತ್ತು. ಆದ್ರೆ ನನ್ನ ಗುರಿ ಆ ಅರಸನ ಕೋಟೆ ನೆಮ್ಮದಿಗೆ ಕೊಳ್ಳಿ ಇಡಬೇಕು ಅನ್ನೋದು. ಆ ಪಾರು ಹತ್ರದಲ್ಲೇ ಇದ್ರೆ ಅದೆಲ್ಲ ಕನಸಿನ ಮಾತಾಗುತ್ತೆ. ಆದಿ ಪಾರು ಮದುವೆ ಮಾಡಿಸಿ ಆ ಅಖಿಲನ್ ಈಗೋ ಹರ್ಟ್ ಮಾಡೋದು ಈಗ್ಲೇ ಆಗೋ ಕೆಲ್ಸ. ಆದ್ರೆ ಆ ಅಖಿಲ ಮಗನ ಮೇಲಿನ ಪ್ರೀತಿಯಿಂದ ಪಾರ್ವತಿನೂ ಒಪ್ಕೊಂಡ್ಬಿಟ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಪಾರು ಅರಸನ ಕೋಟೆ ರಕ್ಷಾ ಕವಚ ಆಗಿದ್ದಾಳೆ. ಅವಳು ಏನಾದ್ರೂ ಅಖಿಲ ಮನೆ ಸೇರ್ಬಿಟ್ರೆ ಅರಸನ ಕೋಟೆ ನಂದಗೋಕುಲ ಆಗೋಗುತ್ತೆ. ಅವಳು ಈ ಪ್ರೀತಿನ ತ್ಯಾಗ ಮಾಡಿ ಒಳ್ಳೆತನ ತೋರಿಸ್ಕೊಡ್ತಾ ಇದ್ದಾಳಲ್ಲ, ಹಾಗಾಗ್ಬಾರ್ದು. ಆ ಪ್ರೀತಿ ಇಲ್ದೆ ಅವಳು ಬದುಕಕ್ ಸಾಧ್ಯನೇ ಇಲ್ಲ. ಅವಳು ನೊಂದು ಸಾಯಕ್ಕೆ ಇದೊಂದು ಕಾರಣ. ಆಗ್ಲಾದ್ರೂ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಆದಿ
ಇಷ್ಟ ಇಲ್ದೇ ಇರೋ ನಿನ್ನನ್ ಕಟ್ಕೊಂಡು ಲೈಫ್ ಪೂರ್ತಿ ಸಫರ್ ಮಾಡ್ತಾನೆ. ತಾಯಿ, ಬಳೆ ತೊಡ್ಸೋ ಶಾಸ್ತ್ರಕ್ಕೆ ಬಂದವನ್ನ ಬಂದ್ಯಾ, ಬಳೆ ತೊಡಸ್ದ್ಯಾ, ಹೋದ್ಯಾ ಅಂತ ಅನ್ಕೊಳ್ಳೋರೆ ಸುಮಾರು ಜನ. ಆದ್ರೆ ನೀವು ಬಂದ ಕೆಲಸ ಇನ್ನು ಪ್ರಾರಂಭನೇ ಆಗಿಲ್ಲ. ಆಗ್ಲೇ ನನಗೆ ಇದನ್ನೆಲ್ಲ ಕೊಟ್ಬಿಟ್ರಿ. ನನ್ನ ಹಸುವಿನ ಜೋಳಿಗೆನೂ ತುಂಬಿತು, ನನ್ನ ಮನಸ್ಸು ತುಂಬಿತು, ನನ್ನ ಹೃದಯನೂ ಭಾರ ಆಗೋಯ್ತು. ನಿಜವಾಗ್ಲೂ ನಿಮ್ದು ತುಂಬಾ ದೊಡ್ಡ ಮನಸ್ಸು ತಾಯಿ. ಬಳೆಗಾರ, ಇದರಲ್ಲಿ ದೊಡ್ಡತನ ಏನ್ ಬಂತು? ನೀನ್ ಮಾಡೋ ಕೆಲ್ಸ ಸಾಧಾರಣದ ಕೆಲ್ಸ ಅಲ್ಲ. ಮದುವೆಯ ಶುಭ ಕಾರ್ಯಕ್ಕೆ ಸೌಂದರ್ಯದ ಲೇಪನ ಕೊಡುವಂತಹ, ಸೌಂದರ್ಯನ ಹೆಚ್ಚಿಸುವಂತಹ ಕೆಲಸ. ಎರಡು ಮನಸ್ಸುಗಳು ಸೇರುವಾಗ, ಎರಡು ಜೀವಗಳು ಬೆರೆಯುವಾಗ, ಎಲ್ಲಿಂದಲೋ ಬಂದು ಬಂಧುವಾಗಿ ನಿಂತು ಬಾಂಧವ್ಯವನ್ನ ಬೆಸೆಯೋನಿಗೆ ನಾವು ಏನು ಮಾಡಿದ್ರು ಕಡಿಮೆನೆ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾಯಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ, ಈ ಒಂದು ಶುಭ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ. ಬನ್ನಿ. ಕೈ ಬಳೆ ತೋರಿಸಿದ್ದಾಯ್ತು. ಇನ್ನೇನಿದ್ರು ಕೈ ಬೆರಳು ಸೇರಿಸಿ ಸಪ್ತಪದಿ ತುಳಿತಾ ಇರದೆ, ಕಾಲುಂಗ ಹಾಕಿ ನಮ್ ಹುಡುಗಿ ಜೊತೆಗೆ ಲವ್ ಬೀಟ್ ಸಾಂಗ್ ಅಷ್ಟೇ ಹಾಕ್ಸ್ತಾ ಇರದೆ. ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಲ್ಲಿ ಮನಸ್ಸಿಟ್ಟು ಹೃದಯವನ್ನು ಕದ್ದೋರು ಯಾರು, ಯುವರಾಜ ನಿಜ ಹೇಳು ಯಾರು? ಯುವರಾಜ್ರೆ, ಬಳೆ ಶಾಸ್ತ್ರ ಮುಗಿದಿದ್ದೇ ಮುಗಿದಿದ್ದು. ನಿಮ್ಮ ಮುಖದಲ್ಲಿ ಹೊಳಪೇ ಹೊಳಪು, ಹೊಳಪೇ ಹೊಳಪು. ನಾನು ನನ್ನ ಜೀವನದಲ್ಲಿ ಎಷ್ಟೊಂದು ಮದುವೆಗಳನ್ನ ಮಾಡ್ತಿದ್ದೀನಿ. ಮದುವೆ ಹುಡುಗನ ಕೈಯಲ್ಲಿ ಹುಡುಗಿಗೆ ಬಳೆಗಳನ್ನ ಹಾಕ್ತಿದ್ದೀನಿ. ಆದ್ರೆ ಇಲ್ಲಿ ನಡೀತಾ ಇರೋ ತರ ವಿಚಿತ್ರ ಎಲ್ಲೂ ನೋಡಲ್ಲ ಸ್ವಾಮಿ. ಅಲ್ಲ, ವಿಗ್ರಹ ಹಿಡ್ಕೊಂಡಿರೋ ಹುಡುಗಿಗೆ ಬಳೆ ತೋರಿಸುವಾಗ ನಿಮ್ಮ ಕೈ ನಡುಗ್ಲಿಲ್ಲ, ಬಳೆ ಹೊಡಿಲಿಲ್ಲ. ಇನ್ನು ನಿಮ್ಮ ಮುಖದಲ್ಲಿ ಖುಷಿ ಜಾಸ್ತಿ ಇತ್ತು. ಒಳ್ಳೆ ಕಟ್ಕೊಂಡಿರೋ ಹೆಂಡತಿಗೆ ಬಳೆ ತೊಡಿಸ್ತಾ ಇರೋ ಹಾಗೆ. ಅದೇ ನೀವು ಕಟ್ಕೋಬೇಕಾಗಿರೋ ಹುಡುಗಿಗೆ ಬಳೆ ತೋರಿಸುವಾಗ ಬಳೆನೆ ಹೊಡೆದೋಯ್ತಲ್ಲ ಯುವರಾಜ್ರೆ. ಈ ತರ ವಿಚಿತ್ರವಾದ ಮದುವೆನ ನನ್ನ ಜೀವನದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ. ನಿಜ ಹೇಳಲಾ ಬುದ್ಧಿ, ಸೀತಾಮಾತೆ ವಿಗ್ರಹ ಇಟ್ಕೊಂಡಿರೋ ಹುಡುಗಿಗೆ ಬಳೆ ತೋರಿಸುವಾಗ ನಿಮ್ಮ ಕಣ್ಣು ಕೆಂದಾವರೆ ತರ ಅರಳ್ಬಿಟ್ಟಿತ್ತು. ನಿಮ್ಮ ಹೃದಯ ಡವಡವ ಅಂತ ಹೊಡ್ಕೋತಾ ಇತ್ತು. ಯಾವುದೋ ಯುಗಳ ಗೀತೆಗೆ ತಾಳ ಹಾಕ್ತಾ ಇತ್ತು. ಆದ್ರೆ ಇಲ್ಲಿ ಏನೋ ಯದ್ವಾ ತದ್ವಾ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್, ನೀವ್ ಹೇಳ್ತಾ ಇರೋ 100% ಕರೆಕ್ಟ್. ಆ ಹುಡುಗಿ ಮೇಲೆ ನಿಮಗೆ ಯದ್ವಾ ತದ್ವಾ ಲವ್ ಆಗಿದೆ. ಆ ಹುಡುಗಿ ಯಾರು ಅಲ್ಲ, ನಾನ್ ಕಟ್ಕೊಂಡಿರೋ ಹೆಂಡತಿನೆ. ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಮುಂದೆ ಇಟ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಬಳೆ ಶಾಸ್ತ್ರನ ಹೊಂದಾಣಿಕೆನೆ ಆಗ್ತಾ ಇಲ್ವೇ? ಶಾಸ್ತ್ರನ ಯಾವ ಶಾಸ್ತ್ರ? ನಾನೇನಾದ್ರೂ ಒಳಗೆ ಬಳೆ ಹಾಕಿದ್ನ? ಇಲ್ಲ ತಾನೆ, ಎಲ್ಲಾ ಶಾಸ್ತ್ರನೂ ಅಷ್ಟೇ, ನಮ್ ಹುಡುಗಿ ಜೊತೆ ನಡೀತಾ ಇರೋದು. ದೈವಂ ಶರಣಂ ನಿತ್ಯಂ ನಿಲಯಂ ಸತ್ಯಂ ವರದಂ ಸದ ಸರಿ ರೇ 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 ಗಾಗ ಮರೆ ತಮರಿ ಸದ ಸರಿ ರೇ ರೇ ಗಾಗ ಮರೆ ತಮರಿ ಸದ ಸದ ರೇ 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 ಗಾಗ ಮರೆ ಮಾಪನಿ ಪಸಾ ಯಾಮಿನಿಯವ್ರೆ, ಬರ್ಬೋದಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಅರಸನ ಕೋಟೆಯಲ್ಲಿ ನಿಮ್ ಬಗ್ಗೆನೇ ಚರ್ಚೆ ಆಗ್ತಿರತ್ತೆ. ನೀವ್ ನೋಡಿದ್ರೆ ನನ್ ಹತ್ರ ಬರೋದಕ್ಕೂ ಪರ್ಮಿಷನ್ ಕೇಳ್ತಿದ್ದೀರಲ್ಲ. ಬನ್ನಿ ಪಾರ್ವತಿ ಅವ್ರೆ. ಯಾಮಿನಿಯವ್ರೆ, ಕೈಗ್ ತುಂಬಾ ಗಾಯ ಆಗಿದ್ಯಾ? ಚರ್ಚೆ ಹಾಗೇನಿಲ್ಲ ಪಾರ್ವತಿಯವ್ರೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ದಯವಿಟ್ಟು ನಮ್ ಯಜಮಾನ್ರನ್ನ ತಪ್ಪ ತಿಳ್ಕೋಬೇಡಿ. ಒಂದ್ ಮಾತ್ ಜೋರಾಗಾಡಿದ್ರೆ ಎದುರುಗಡೆ ಇರೋರ್ಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಾರವ್ರು. ಆದ್ರೆ ಇವತ್ತವ್ರು ನಿಮ್ ಕೈಗ್ ಬಳೆ ಹಾಕ್ಬೇಕಾದ್ರೆ
ಹೀಗೆಲ್ಲ ಆಗೋಯ್ತು. ಪಾಪ ಯಾವ್ದೋ ಆಫೀಸ್ ಕೆಲ್ಸದ ಯೋಚನೆಯಲ್ಲಿದ್ರು ಅನ್ಸುತ್ತೆ, ಅದಕ್ಕೆ ಹೀಗಾಗಿದೆ. ಅದೂ ಅಲ್ಲದೆ ಅವ್ರಿಗಿದೆಲ್ಲ ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ. ನಿಮ್ ಕೈಗೆ ಬಳೆ ಹಾಕೋದಕ್ಕೆ ಅವ್ರಿಗೆ ಅಭ್ಯಾಸ ಇತ್ತು ಅನ್ಸುತ್ತೆ ಅಲ್ವಾ? ನಿಜ ಹೇಳಿ, ನೀವ್ ಅವ್ರಿಗೆ ಏನ್ ಬಳೆ ವಿಷಯ ತಮಾಷೆ ಮಾಡಿದೆ ಅಷ್ಟೆ, ಹೇಳಿ ನೀವ್ ಅವ್ರಿಗೆ ಏನಾಗ್ಬೇಕು? ನಾನು ಅವ್ರ ಮನೆ ಕೆಲಸದವಳು. ಮತ್ತೆ ನೀವ್ ಯಾಕೆ ಅವ್ರ ಪರವಾಗಿ ಬಂದು ಸಾರಿ ಕೇಳ್ತಿದ್ದೀರಾ? ಅವರು ನನ್ನ ಹುಡುಗ, ಇವತ್ತು ಬಳೆ ಒಡೆದಿರ್ಬಹುದು, ಆದ್ರೆ ಮುಂದೆ ಒಡಿದಿರೋ ಬಳೆನ ಹೇಗ್ ಹಾಕಿಸ್ಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೇಗೋ ನೀವಿಬ್ರು ಚೆನ್ನಾಗಿದ್ರೆ ನನಗದೇ ಖುಷಿ. ಸರಿ ಬನ್ನಿ, ನಿಮ್ ಗಾಯಕ್ಕೆ ಔಷಧಿ ಹಚ್ತೀನಿ, ಗಾಯದ ಕಲೆನೂ ಇರಲ್ಲ, ಬೇಗ ವಾಸಿ ಆಗತ್ತೆ. ಕುಡಿ. ಬೇಡ. ಈ ಗಾಯದ ಕಲೆ ಹಾಗೇ ಉಳಿಬೇಕು ಅಂದ್ರೆ ಈ ಗಾಯ ವಾಸಿ ಆಗ್ಬಿಟ್ರೆ ಎಲ್ಲಾನು ಮರ್ತೋಗ್ಬಿಡುತ್ತಲ್ವಾ? ನಿಮ್ ಕೇರಿಂಗ್ ಅಂಡ್ ನಿಮ್ಮ ನಾಟಿ ಔಷಧಿ ಎಲ್ಲ ತುಂಬಾ ಪವರ್ಫುಲ್ ಅಂತೆ. ಬೇಡ, ನನಗೀ ಗಾಯ ವಾಸಿ ಆಗ್ಬಾರ್ದು. ನನಗೆ ಈ ಔಷಧಿ ಅಗತ್ಯ ಇಲ್ಲ. ನೀವಿನ್ ಹೊರಡಿ ಪಾರ್ವತಿ ಅವರೇ. ಹಾಗಲ್ಲ, ಹೇಳಿದ್ನಲ್ಲ ಬೇಡ ಅಂತ, ನೀವಿನ್ ಹೊರಡಿ. ಹೇಳಬೇಕು, ಅರಸನ ಕೋಟೆಯ ಜ್ಯೇಷ್ಠ ಸುಪುತ್ರರು, ನನ್ನ ಮಗಳು ಪಾರ್ವತಿಯ ಪತಿ ದೇವರು. ಏನ್ ಸಮಾಚಾರ, ಫೋನ್ ಮಾಡಿದಿರಿ? ಈ ಮಾತು ನಿಮ್ ಬಾಯಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ, ಆದ್ರೆ ನನ್ನ ನಿಮ್ಮ ಕನಸಾಗಿ ಉಳ್ಕೊಂಡ್ಬಿಡುತ್ತೇನೋ ಅನ್ನೋದೇ ಇವಾಗಿನ ಸಮಾಚಾರ. ನಿಮ್ಮ ಪ್ರೀತಿಯನ್ನ ಒಂದು ಮಾಡೋ ಕನಸು ಕಂಡವ್ ನಾನು. ನಾನು ಕಂಡ ಕನಸನ್ನ ನನಸು ಮಾಡದೆ ಬಿಡೋದಿಲ್ಲ, ನಿಮ್ಮನ್ನು ಒಂದು ಮಾಡದೆ ನಾನು ಬಿಡೋದೇ ಇಲ್ಲ. ಮತ್ತೆ ಆ ಪ್ರೀತಿಗೆ ಇವಾಗ ಒಂದು ಮದುವೆ ಅಡ್ಡಿಯಾಗಿದೆ, ಎಲ್ಲ ಶಾಸ್ತ್ರಗಳು ಶುರುವಾಗಿದೆ, ನೀವ್ ಯಾಕೆ ಇನ್ನೂ ಬಂದಿಲ್ಲ? ಈ ವೀರಯ್ಯ ಸುಮ್ನೆ ಕೂತಿಲ್ಲಪ್ಪ, ಕೂರೋದು ಇಲ್ಲ. ಈ ಸಲ ನಾನು ಅಲ್ಲಿಗೆ ಬರಬೇಕಾದ್ರೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಬರಬೇಕು. ಬರ್ತೀನಿ, ಬರಬೇಕಾದ ಸಮಯದಲ್ಲಿ ಸರಿಯಾಗಿ ನಾನು ಅಲ್ಲಿಗೆ ಬರ್ತೀನಿ, ಗೆಲ್ತೀನಿ, ನಿಮ್ ಪ್ರೀತಿನೂ ಗೆಲ್ಲಿಸ್ತೀನಿ. ನನಗೆ ಯಾವುದೋ ಒಂದು ಹೊಳಪು ಕಾಣ್ತಾ ಇದೆ. ಅದು ಹೇಗಿದೆ ಅಂದ್ರೆ, ಇಡೀ ಕತ್ಲು, ಎಲ್ಲ ಕಡೆ ಕಿಟಕಿ ಬಾಗ್ಲು ಎಲ್ಲ ಮುಚ್ಚೋಗಿದೆ. ಅಂತ ಸಂದರ್ಭದಲ್ಲಿ ಒಂದು ಸಣ್ಣ ಕಿರಣ ಕಾಣಿಸ್ಕೊಳತ್ತಲ್ಲ, ಆ ರೀತಿ ಕಾಣಿಸ್ಕೊತಾ ಇದೆ. ನನಗನ್ಸುತ್ತೆ ಅದು ವಿಜಯದ ಕಿರಣ ಅಂತ. ಹಾಗಾದ್ರೆ ಬೇಗ ಬಂದ್ಬಿಡಿ, ನೀವು ಬಂದ್ರೆ ನನ್ ಪ್ರೀತಿಗೆ ಕವಿದಿರೋ ಕತ್ಲು ದೂರ ಆಗುತ್ತೆ. ಇಲ್ಲ ಆದಿ, ನಿನ್ನ ಸುತ್ತ ಇರೋ ಕೊಳಕು ಮನಸ್ಸುಗಳಿಗೆ ವಾಸ್ತವ ಏನು ಅನ್ನೋದು ಗೊತ್ತಿಲ್ಲ. ಮನಸ್ಸು ಮನಸ್ಸುಗಳ ಬಂಧ ಏನು, ಅದರ ಭಾವನೆಗಳೇನು ಅನ್ನೋ ಅರಿವು ಅವರಿಗೆ. ಮೂರ್ಖ ಜನ ಅವರು, ಬರೀ ಲೆಕ್ಕಾಚಾರದ ಜೀವನ. ಅವರ ಲೆಕ್ಕಾಚಾರಗಳನ್ನ ತಲಕೆಳಗ್ ಮಾಡಬೇಕು. ಆ ಸಿದ್ಧತೆಗಳನ್ನ ಮಾಡ್ತಾ ಕೂತಿದ್ದೀನಿ, ಆ ಸಿದ್ಧತೆಗಳನ್ನ ಮಾಡಿಕೊಂಡೇ ನಾನು ಅಲ್ಲಿಗೆ ಬರೋದು.
ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ನನ್ ಹೆಂಡತಿ ಆಗೋ ಮುದ್ದು ಚಲ್ವೆ ಪೂಜೆ ಮಾಡ್ದನ ನೋಡ್ತಾ ಇದೀನಿ. ಯಾರು ಇನ್ಯಾರು ಬಾರು? ಏನ್ ಡ್ಯಾಡಿ, ಇವನು ಓವರ್ ಕಾನ್ಫಿಡೆಂಟ್. ಯಾಮಿನಿ ತಾಳಿ ಕಟ್ಟೋ ಟೈಮ್ ಹತ್ರ ಬಂದ್ರು, ಶರಮಾಗಿದಾನೆ. ಬ್ರೋ, ಗ್ಯಾಪ್ ಅಲ್ಲಿ ಪಾರ್ವತಿ ಅವ್ರಿಗೆ ತಾಳಿ ಕಟ್ಟೋ ಪ್ಲಾನ್ ಹಾಕೊಂಡಿದ್ಯ ಹೆಂಗೆ? ಆತರ ಕದ್ದು ಮುಚ್ಚಿ ಮಾಡೋದೆಲ್ಲ ಹೇಳಿಗಳು ನಂದೇನಿದ್ರು ಡೈರೆಕ್ಟ್. ಅಲ್ಲ ಆದಿತ್ಯ, ವೀರಯ್ಯ ಬರ್ತಾನೆ, ಈ ಮದ್ವೆ ನಿಲ್ಸಿ ನಿನ್ನ ಪಾರ್ವತಿ ಮದ್ವೆ ಮಾಡ್ತಾನೆ ಅಂತ ನಾವ್ ನಂಬ್ಕೊಂಡಿದ್ರೆ ಅವ್ನ್ ಬರೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಅದ್ ಹೇಗ್ ನೀನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ಯಾ? ಆ ಕಾನ್ಫಿಡೆನ್ಸ್ ಗೆ ಕಾರಣನೇ ಅವರಪ್ಪ. ಅಂದ್ರೆ ಅವ್ರು ಇವತ್ತು ಇಲ್ಲಿಗೆ ಬಂದೇ ಬರ್ತಾರೆ. ಸೀತಾ ಮಾತೆಯ ವಿಗ್ರಹನ ಗುರುಗಳಿಗೆ ಒಪ್ಪಿಸ್ಬಿಡು. ಗುರುಗಳೇ, ಬೇಡ. ಯಾಕೆ ಗುರುಗಳೇ? ನೋಡಿ ತಾಯಿ, ನಿಮ್ಮ ಮಗನ ಮದುವೆ ಜೊತೆಗೆ ಸೀತಾರಾಮ ಕಲ್ಯಾಣಕ್ಕೆ ಬಂದ ವಿಘ್ನ ಕೂಡ ಈ ಹೆಣ್ಣು ಮಗುವಿಂದಾಗಿ ನಿವಾರಣೆ ಆಗಿದೆ. ಹಾಗಾಗಿ ನಿಮ್ಮ ಮಗನ ಮದುವೆ ಜೊತೆ ಜೊತೆಗೆ ನಡೆಯುವ ಸೀತಾರಾಮ ಕಲ್ಯಾಣಕ್ಕೆ ಈ ಹೆಣ್ಣು ಮಗು ಏನಾದರೂ ಕಾಣಿಕೆ ಕೊಡಬೇಕು. ಅದನ್ನ ನಮ್ಮ ಕೈಗೆ ಇಂಥದ್ದೇ ಕಾಣಿಕೆ ಕೊಡಬೇಕು ಅಂತ ಏನು ಇಲ್ಲ. ಆದ್ರೆ ಇಂತಹ ಸದವಕಾಶ ಬರೋದು ಕೋಟಿಯಲ್ಲಿ ಒಬ್ರಿಗೆ ಅಂತ ಅದೃಷ್ಟ ಇವಳು ಮಾಡಿದ್ದಾಳೆ. ನೋಡಮ್ಮ, ಸೀತಾ ಮಾತೆಯನ್ನ ನಿನ್ನ ಬಳಿ ಇಟ್ಟು ಎಲ್ಲ ಶಾಸ್ತ್ರಗಳು ನೆರವೇರಿಸಿದ ಹಾಗಾಯ್ತು. ಈಗ ಈ ಸೀತಾ ಮಾತೆನ ಶ್ರೀರಾಮನ ಹತ್ರ ವಾಪಸ್ ಕಳಿಸ್ಕೊಡೋ ಸಮಯ. ನೀನು ಏನಾದರೂ ಕಿರು ಕಾಣಿಕೆ ಕೊಟ್ಟು ಆ ವಿಗ್ರಹನ ನಮ್ಮ ಸುಪರ್ದಿಗೆ ವಹಿಸಬೇಕು. ಅದರಿಂದ ನಿನಗೆ ಶುಭ ಆಗತ್ತಮ್ಮ. ಅದಕ್ಕೇನಂತೆ ಗುರುಗಳೇ, ಏನ್ ಕಾಣಿಕೆ ಕೊಡಬೇಕು ಹೇಳಿ. ವಜ್ರ, ವೈಡೂರ್ಯ, ಚಿನ್ನ, ಏನ್ ಬೇಕಾದ್ರೂ ಕೊಡೋಣ ಹೇಳಿ. ಶಂಸಿ ತಾಯಿ, ನೀವು ಕೊಡೋ ಹಾಗೆ. ಈಗಲೇ ಯಾಕಪ್ಪ ಕಾಲಿಗೆ ಬೀಳ್ತಾ ಇದ್ಯಾ? ಪಾರ್ವತಿ ಕುತ್ತಿಗೆ ನೀನ್ ತಾಳಿ ಕಟ್ಟಿದ ಹಾಗೆ ಎಲ್ಲರ ಆಶೀರ್ವಾದ ಜೊತೆಲಿ ನನ್ನ ಆಶೀರ್ವಾದನೂ ನೆನೆಸಿದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಅಷ್ಟೂರಿಂದ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ನೀವ್ ಬರ್ತಿರೋ ಇಲ್ವೋ ಅಂತ ತುಂಬಾ ಆತಂಕ ಆಗಿತ್ತು ಅಪ್ಪ. ನೀವು ಫೋನ್ ಏನಾದ್ರೂ ಮಾಡಿದೀರಾ ಅಂತ ಅತ್ತೆನೂ ಕೇಳ್ತಾ ಇದ್ರು. ಕೇಳಿರ್ಲೇಬೇಕಲ್ವಾ? ಎಲ್ಲಿ ವೀರಯ್ಯ ಇಲ್ಲೂ ಬಂದು ಮದುವೆ ನಿಲ್ಲಿಸ್ಬಿಡ್ತಾನೋ ಅನ್ನೋ ಆತಂಕ ನಿಮ್ಮ ಅತ್ತೆಗೆ ನಿದ್ದೇನೆ ಬಂದಿರಲ್ಲ ಅವಳಿಗೆ. ಮಾವ, ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಮನೆ ಮದ್ವೆ ಪಾರ್ವತಿ ಜೊತೆ ಆಗತ್ತಾನೆ. ನಮಸ್ಕಾರ ಹೇಳಿ. ಹೌದಾ?
ತುಂಬಾ ಸಂತೋಷ. ನಿನ್ನ ಯಾಮಿನಿ ಮದುವೆನ ನಿಲ್ಲಿಸೋದಕ್ಕೆ ಒಂದು ಸುಭದ್ರವಾದ ಹಸ್ತ್ರ ಬರ್ತಾ ಇದೆ. ನಿನ್ನ ತಾಯಿ ಜೊತೆ ಸಂಧಾನವಾದರೂ ಸರಿ, ಯುದ್ಧ ಆದರೂ ಸರಿ, ನಿನ್ನ ಪಾರ್ವತಿ ಮದುವೆನ ನಾನು ಮಾಡಿಸಿ. ನೋಡಲಿ, ಮಾಮ್ ಹೇಳ್ದಾಗೆ ನೀನ್ ಆದಿತ್ಯನ್ ಮದುವೆ ಆಗಿ ಅರ್ಸನ್ ಕೊಟ್ಟಿನ ಸರ್ವನಾಶ ಮಾಡ್ಬೇಕು. ನಮ್ಮ ಅಕ್ಕನ ಸಾವ್ಗೆ ಸೇಡ್ ತೀರ್ಸ್ಕೊಂಡಂಗಾಗದು ಖಂಡಿತ ಆಗದೆ. ಡೋಂಟ್ ವರಿ, ನಿಮ್ ಆಸೆ ನಮ್ ಪೂರೈಸೋದೆ ನನ್ ಮುಂದೆ ಇರೋ ಗುರಿ. ಆ ಆದಿತ್ಯನ ಮದುವೆ ಆಗಿ ಅರಸನೆ ಕೋಟೆ ಕುಟುಂಬನ ಬೀದಿಗೆ ಬರೋ ಹಾಗೆ ಮಾಡಿ ಆ ಅಖಿಲಾಂಡೇಶ್ವರಿನ ಜೀವಕ್ಕೆ ಶವ ಮಾಡ್ತೀನಿ. ಆಗ ನಿನ್ನ ಆಂಟಿ ಸೇಡು ತೀರುತ್ತೆ, ನನಗೆ ಇಡೀ ಆಸ್ತಿನೂ ಸಿಗುತ್ತೆ. ಹೇಗೆ ಟ್ವಿಸ್ಟ್, ಶಾಕ್ ಆಯ್ತಾ? ಶಾಕ್ ಆಗ್ಬೇಕಾಗಿರೋಳು ನಾನಲ್ಲ, ನೀನು. ಯಾಕೆ ನಿನ್ನ ದಡ್ಡಿ ಅಂದೆ? ಇನ್ನೇನ್ ಹೇಳಿ ಅರುಂಧತಿ, ಯಾಮಿನಿ ನಿನ್ ಕಡೆ ಹುಡುಗಿ, ನೀನೇ ಅವಳನ್ನ ಪ್ಲಾಂಟ್ ಮಾಡಿರೋದು ಅಂತ ಅವರಿಬ್ರು ಮದುವೆ ನಡೆಯೋ ಮುಂಚೆನೆ ನನ್ನ ಹತ್ರ ಹೇಳ್ಬಿಟ್ಟಿಯಲ್ಲ. ಶತ ಮೂರ್ಖಳು ನೀನು. ಈ ಮದುವೆ ನಡೆಯೋದಕ್ಕೆ ನಾನು ಬಿಟ್ಬಿಡ್ತೀನ? ಏನ್ ಮಾಡ್ತೀನಿ? ನೀನ್ ಇಲ್ಲಿಟ್ಕೊಂಡು ಏನ್ ಮಾಡಕ್ ಸಾಧ್ಯ? ಜಸ್ಟ್ ಡೋಂಟ್ ಬಿ ಸಿಲಿ. ಮನಸ್ಸಿದ್ರೆ ಮಾರ್ಗ ಅರುಂಧತಿ. ಒಂದ್ ಸ್ಟೆಪ್ ಮುಂದಿಟ್ರೆ ಸುಟ್ಟಾಕ್ಬಿಡ್ತೀನಿ. ಕರ್ಮಗಳನ್ನ ಮಾಡದೋರ್ನ, ಪಾಪದ ಕೊಡ ತುಂಬದೋರ್ನ ಭೂಮಿ ಮೇಲೆ ಬಹಳ ದಿನ ಭಾರವಾಗಿ ಬಿಡಬಾರದು ಅಂತ ಆ ಭಗವಂತನೇ ಹೇಳಿದ. ಅಂಥವ್ರನ್ನ ನಾಶ ಮಾಡೋದಕ್ಕೆ ಸ್ವತಃ ಅವನಿಗೆ ಬರಕ್ ಆಗಲ್ಲ ಅಂತ ನನ್ನವರನ್ನ ಸೃಷ್ಟಿ ಮಾಡಿದಾನೆ. ಅರುಂಧತಿ, ನಿನ್ನ ಜೀವ ಈಗ ನನ್ನ ಕೈಯಲ್ಲಿದೆ. ಕೌಂಟ್ ಯೋರ್ ಸೆಕೆಂಡ್ಸ್. ಬೇಡ ಬೇಡ ಅಖಿಲಾಂಡೇಶ್ವರಿ, ಪ್ಲೀಸ್ ಒಂದು ಸಲ ನನಗೆ ಬಿಟ್ಬಿಡು, ಬಿಟ್ಬಿಡು ಪ್ಲೀಸ್. ನಿನ್ನ ಹಾಗೆ ಬಿಟ್ರೆ ನಿನ್ ತರ ಸಾವಿರಾರು ಜನ ಕ್ರೂರಿಗಳು ಹುಟ್ಟುಕೊತಾರೆ. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಇವತ್ತು ಇಲ್ಲಿಗೆ ಈ ಕ್ಷಣಕ್ಕೆ ಮುಗಿದು ಹೋಗಲಿ. ಆಗ ಹೆದರ್ದವಳು ಈಗ ನಿನ್ ಹಣೆ ಮೇಲೆ ಗನ್ನಿಟ್ರು ಹೆದರ್ತಿಲ್ವಲ್ಲ, ಯಾಕೆ? ಸಾವು ಅಂದ್ರೆ ಭಯ ಇಲ್ವಾ? ಸಾವಿಗೆ ಹೆದರೋಳಲ್ಲ ಈ ಅಖಿಲಾಂಡೇಶ್ವರಿ. ಅನ್ಯಾಯ, ಅನೀತಿ, ಮೋಸ, ವಂಚನೆಯಿಂದ ಬದುಕಿರೋ ನಿನ್ನಂಥವರು ಹೆದರ್ಬೇಕೆ ಹೊರತು ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆಯೋ ನನ್ನಂಥವ್ರಲ್ಲ. ನನ್ನ ಆಯಸ್ಸು
ಕೈಯಲ್ಲಿಲ್ಲ ಅರುಂಧತಿ, ಆ ಭಗವಂತನ ಕೈಯಲ್ಲಿದೆ. ಮುಗಿಸು ನೋಡೋಣ, ಶೂಟ್ ಮಾಡು. ಏನು ಗುರಿ ಇಟ್ಟು ಸುಮ್ಮನೆ ನೋಡ್ತಾ ನಿಂತಿದೀಯ? ತಾಕತ್ತಿದ್ರೆ ಶೂಟ್ ಮಾಡು. ಏನ್ ಅರುಂಧತಿ, ಎಲ್ಲಿ ಹೋಯ್ತು ನಿನ್ನ ಅಹಂಕಾರದ ಮಾತು, ಉದ್ಧಟತನದ ನಗು? ನಿನ್ನ ಅಷ್ಟು ಬೇಗ ಸಾಯಕ್ ಬಿಟ್ಬಿಡ್ತೀನ? ಇನ್ನು ನಡಿಬೇಕಾಗಿರೋ ನೀನು ಮಗನ ಮದ್ವೆ ನೋಡ್ಬೇಕಲ್ಲ. ಆಮೇಲೆ ನೀನ್ ಮಾತ್ರ ಅಲ್ಲ, ಇಡೀ ಅರಸನ ಕೋಟೆನೇ ಸರ್ವನಾಶ ಆಗತ್ತೆ. ಇಷ್ಟಕ್ಕೂ ಸತ್ಯನೆಲ್ಲ ಯಾಕೆ ಮುಂಚೆನೆ ಹೇಳ್ದೆ ಅಂತ ಯೋಚನೆ ಮಾಡ್ತಿದ್ಯಾ? ಸತ್ಯ ಗೊತ್ತಾದ್ರೂ ನಡೀತಿರೋ ಅನ್ಯಾಯ ತಡಿಯಕ್ಕಾಗ್ತಿಲ್ವಲ್ಲ ಅಂತ ಕೊರಗಿ ಕೊರಗಿ ಸಾಯ್ಬೇಕು. ನಿನ್ನ ಮಗನ ಜೀವನ ನಿನ್ನ ಕಣ್ಣು ಮುಂದೆನೆ ಹಾಳಾಗೋದನ್ನ ನೀನ್ ನೋಡ್ಬೇಕು. ಅದಕ್ಕೆ ಅರುಂಧತಿ, ಮೋಸ ಮಾಡೋರಿಗೆ ಶಿಕ್ಷೆ ಕೊಡೋದಕ್ಕೆ, ಮೋಸ ಹೋದವರನ್ನ ರಕ್ಷಿಸೋದಕ್ಕೆ ಆ ಭಗವಂತನ ಸ್ವರೂಪಿಯಾಗಿ ಯಾರಾದ್ರೂ ಒಬ್ಬ ಬಂದೇ ಬರ್ತಾನೆ. ಏ, ಅದ್ ಯಾರು ಬಂದ್ ತಡೀತಾರೆ ಅಂತ ನಾನು ನೋಡ್ತೀನಿ. ನಿನ್ನ ಮಗ ಯಾಮಿನಿನ ಮದುವೆ ಆಗೋದನ್ನ ಆ ಭಗವಂತನೂ ತಡಿಯಕ್ಕಾಗಲ್ಲ. ಖಂಡಿತ ಈ ಮದುವೆ ಆಗಲ್ಲ. ಖಂಡಿತ ಆಗುತ್ತೆ. ಈ ಮದುವೆ ಖಂಡಿತ ನಡೆಯಲ್ಲ. ಈ ಮದುವೆ ಖಂಡಿತ ನಡೆಯುತ್ತೆ. ಪಠಾತ್ರ ಉಳ್ಳ ಅದು ಈ ಜನದಲ್ಲಿ ಸಾಧ್ಯ ಇಲ್ಲ. ನೀವ್ ತಿಳ್ಕೊಂಡಂಗಲ್ಲ, ನಾವ್ ತಮಾಷೆ ಮಾಡ್ತಿದ್ವಿ ಅಲ್ವಾ ಯಮ್ಮನಿಯವ್ರೆ? ಹಾ ಹಾ, ನೀವ್ ಬರದನ್ನ ನೋಡಿ ಹೀಗೆಲ್ಲ ಮಾತಾಡಿದ್ವಿ ಅಷ್ಟೇ. ನೀವಿಬ್ರು ಹೇಳಿದ್ದನ್ನೆಲ್ಲ ನಂಬೋ ಅಷ್ಟು ದಡ್ಡಿ ಅನ್ಕೊಂಡಿದ್ದೀರಾ ನನ್ನನ್ನ? ನಿಮ್ಮಿಬ್ರ ನಿಜವಾದ ಬಣ್ಣ ಇವಾಗ ಬಯಲಾಯ್ತು. ಸ್ನೇಹಿತೆ ಅನ್ಕೊಂಡಿದ್ನಲ್ಲ ನಿನ್ನ, ಸ್ನೇಹಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ನಿಂದು ಒಂದ್ ಜನ್ಮನ ನಿನ್ನನು ಅಲ್ವೇ. ನಾನು ಯಜಮಾನ್ರು ಇಬ್ರು ಪ್ರೀತಿ ಮಾಡ್ತಿದೀವಿ ಅಂತ ಗೊತ್ತಿದ್ರು ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಯಾ? ಈಗ ಅದು ಸಾಲ್ದು ಅಂದೆ ಅರ್ಸನ್ ಕೋಟೆ ಒಡೆಯೋದಿಕ್ ನೋಡ್ತಾ ಇದ್ಯಾ? ಏನು ನನ್ನ ಯಜಮಾನ್ರನ್ನ ದೂರ ಮಾಡ್ಬಿಡ್ತೀಯಾ? ಅದು ಈ ಜನಮದಲ್ಲಿ ಸಾಧ್ಯ ಇಲ್ಲ. ನೀನ್ ತಿಪ್ಪರ್ಲಾಗ ಹಾಕಿದ್ರು ನೀನು ಯಜಮಾನ್ರನ್ನ ಮದ್ವೆ ಆಗೋದಿಕ್ಕೆ ನಾನ್ ಬಿಡಲ್ಲ. ಅದ್ ಹೇಗ್ ಬಿಡಲ್ವೋ ನಾನು ನೋಡ್ತೀನಿ. ಅಷ್ಟಕ್ಕೂ ನಾವಿಬ್ರು ಕೆಟ್ಟೋರು ಅಂತ ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಲೇ, ನಾನೇ ಸಾಕ್ಷಿ ಇಲ್ವೇನೆ? ಯಾಕೆ ನಗ್ತಾ ಇದ್ದೀರಾ? ನಿಮ್ಮಿಬ್ರ ಜಾತಕನ ಈಗ್ಲೇ ಅಕ್ಕಿಲಮ್ಮನ ಮುಂದೆ ಬಿಚ್ಚಿಡ್ತೀನಿ. ನೀವಿಬ್ರು ಎಂತ ಕಿರಾತಕರು ಅಂತ ಅವ್ರಿಗೆ ಹೇಳ್ತೀನಿ. ಖಂಡಿತ ಆಗಲ್ಲ. ಯಾಕೆ ಹೇಳು? ಯಜಮಾನ್ರಿಂದ ದೂರ ಆಗೋ ಅವಸರದಲ್ಲಿ ಅವನ್ ಮನೆ ಶತ್ರುನೇ ಅವ್ರಿಗೆ ಹತ್ರ ಮಾಡೋದಕ್ಕೆ ನೋಡ್ಬಿಟ್ನಲ್ಲ. ಈ ಮದ್ವೆ ನಡೀಬಾರ್ದು. ಯಾವುದೇ ಕಾರಣಕ್ಕೂ ಯಜಮಾನ್ರು ಯಾಮಿನಿಗೆ ತಾಳಿ ಕಟ್ಟಬಾರ್ದು.
ಹಸ್ಬೆಂಡ್ ಏನಾದ್ರೂ ಮಾಡಿ ನಾನು ತಡಿಲೇಬೇಕು. ಸರಿ, ವಕೀಲಮ್ಮ ಎಲ್ಲಿದ್ದಾರೆ? ಇವ್ರು ಅವ್ರನ್ನ ಬೆಲೆ ಕೂಡ ಹಾಕಿರ್ಬೋದು. ಈ ವಿಷಯ ಒಬ್ಬವ್ರಿಗೆ ಎಷ್ಟು ಮಾಡ್ಬೇಕೆ ಗೊತ್ತಾ? ಅಯ್ಯೋ ದೇವ್ರೆ, ಇವ್ರೆಂತ ಪಾಪಿಗಳು ಅಂತ ನನಗೆ ಗೊತ್ತಿದ್ರು. ನನ್ ಕೈಯಿಂದ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ನಾನೇ ತಪ್ಪು ಮಾಡ್ಬಿಟ್ಟೆ. ಇಲ್ಲ, ಇದಕ್ಕೇನಾದ್ರೂ ಒಂದ್ ದಾರಿ ಕಂಡು ಹಿಡಿಯಲೇಬೇಕು. ಹೌದು ಅನ್ನಿಸ್ತಿದೆ. ಅರೇ ನರೇ ನಾನ ತಪ್ಪು ಮಾಡ್ದೆ ಬುದ್ಧಿ, ತಪ್ಪು ಮಾಡ್ದೆ ಪಾಪ. ದೇವ್ರಂತ ನಮ್ಮ ಯಜಮಾನ್ರ ಮನ್ಸಿನ ವಿರುದ್ಧ ನಡ್ಕೊಳ್ತಾ ಬಂದೆ. ಅವ್ರು ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ. ವಕೀಲಮ್ಮಂಗೋಸ್ಕರ ನಮ್ ಪ್ರೀತಿನ ತ್ಯಾಗ ಮಾಡೋ ಹೆಸರಲ್ಲಿ ಅವ್ರನ್ನೇ ಕಳ್ಕೊಂಡ್ ಬಿಡ್ತಿದ್ದೆ. ಸಮಾಧಾನ ಮಾಡ್ಕೋ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಈಗ್ಲೂ ನೀನು ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಿನ್ನ ಆದಿಯ ಮದುವೆ ನಿರ್ವಿಘ್ನವಾಗಿ ಪಾರ್ವತಿ, ಏನ್ ಯೋಚನೆ ಮಾಡ್ತಿದ್ದೀಯಮ್ಮ ಅಖಿಲಾಂಡೇಶ್ವರಿ ಬಗ್ಗೆನ? ಮತ್ತೆ ನನ್ನ ಯಜಮಾನ್ರ ಮದ್ವೆಗಿಂತ ಇನ್ನೊಂದು ಆತಂಕದ ವಿಷಯ ಇದೆ ಬುದ್ಧಿ. ಆ ಅರುಂಧತಿ ಅಖಿಲಮ್ಮನ್ನು ಅಪಹರಿಸಿದಳೆ. ಹೇಗಾದ್ರೂ ಮಾಡಿ ಅಖಿಲಮ್ಮನ ಹುಡುಕ್ಬೇಕು ಬುದ್ಧಿ. ಹಾಗೆ ಈ ಮದ್ವೆನೂ ನಾವು ತಡಿಬೇಕು. ಬುದ್ಧಿ, ನಾನು ಮಂಟಪದ ಹತ್ರ ಹೋಗ್ತೀನಿ, ನೀವು ಹೋಗಿ ಅಮ್ಮನ್ ಹುಡುಕಿ ಬುದ್ಧಿ. ಚಿಂತೆ ಮಾಡಬೇಡ, ಈ ವೀರಯ್ಯದೇ ವೈರೋವರೆಗೂ ಅಖಿಲಾಂಡೇಶ್ವರಿಗೆ ಏನೂ ಆಗೋದಿಲ್ಲ. ನಾನು ಅವಳನ್ನ ಹುಡುಗಿ ಕರ್ಕೊಂಡ್ಬರ್ತೀನಿ. ನೀನೋಗ ಆಗ್ಬೇಕ ಕೆಲಸ ನೋಡು. ಸರಿ ಬುದ್ಧಿ. ನನ್ ಮುಖ ಇನ್ನೂ ನೆನಪಿದೆ ನಿಮಗೆ? ಎನಿವೇಸ್, ಹೇಗಿದ್ದೀರಾ ಗಂಡ ಹೆಂಡತಿ? ಅಫ್ಕೋರ್ಸ್
ಚೆನ್ನಾಗಿದ್ದೇ ಇರ್ತೀರ, ನಾನು ನೋಡ್ತಾ ಇದ್ದೀನಲ್ಲ. ಯಾಕೆ ರಘು ಗಾಬರಿ ಆಯ್ತಾ? ಮೊನ್ನೆ ಅರಳಿ ಕಟ್ಟೆ ಹತ್ರ ಬಂದಿದ್ದು ನೀನೇ ತಾನೆ? ಹೌದು, ನಾನೇ ಬಂದಿದ್ದು. ಏನ್ ಬೇಕು ನಿನ್ಗೆ? ಮತ್ತೆ ನಮ್ ಜೀವನದಲ್ಲಿ ಯಾಕೆ ಬಂದಿದ್ಯಾ? ಚಿಕ್ಕವಳಾಗಿದ್ದಾಗ ಕಣ್ಣ ಮುಚ್ಚಾಲೆ ಆಡಿತ್ತು, ಅದ್ ಯಾಕೋ ಗೊತ್ತಿಲ್ಲ ಮತ್ತೆ ಆಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಅಷ್ಟು ದೂರದಿಂದ ಹುಡ್ಕೊಂಡ್ ಬಂದೆ. ಆಟ ಶುರು ಮಾಡೋಣ. ನಿನ್ ಮಗ ಆದಿತ್ಯ ಅಲ್ಲಿರೋ ಹುಡುಗಿನ ಮದುವೆ ಆಗ್ತಾ. ಇದೇನಿದು ಅಮ್ಮ ಉಲ್ಟಾ ಹೊಡಿತಿದಾರಲ್ಲ, ಏನ್ ಮಾಡಕ್ ಹೊರಟಿದಾರೆ ಇವರು?